ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕುಚ್ ಕ್ಲಾಸಲ್ಲಿ ನಾನು ಕುಚ್ ಇದನ್ನ ಬಂದು ನಾನು ತಗೊತ್ಕೊತಾ ಇರೋದು 11 ತಗೊಬೋದು, 10 ತಗೊಬೋದು, ಅಥವಾ ನೀವು 10 ನಂಬರ್ ತಗೊತಾ ಇದ್ದೀನಿ, ನಾನು 7 ತಗೊಬೋದು, ಯಾವ್ದು ಬೇಕಾದ್ರೂ ತಗೊಬೋದು. ನಾನು ಇಲ್ಲಿ 7 ನಂಬರ್ದನ್ನು ತಗೊತಾ ಇದ್ದೀನಿ. ಕುಚ್ ನೋಡಿ, ಸಾರಿ, 10 ನಂಬರ್ದು ತಗೋತೀನಿ. 10 ನಂಬರು ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲ ಸೈಜಿಂದ ಇಟ್ಕೊಂಡಿದ್ರೆ ಬೀಡ್ಸ್ ಎಲ್ಲ ಹಾಕೋದಕ್ಕೆ ಯೂಸ್ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಸ್ಟಾರ್ಟಿಂಗ್ ಕಲಿತಿದ್ದೀನಿ ಅಂತ ಅಂದರೆ, ಈಗ ಸ್ಟಾರ್ಟಿಂಗ್ ಕಲಿತಿದ್ದೀರಾ, ಈಗ ಜಸ್ಟ್ ಈಗ ಅಕಸ್ಮಾತ್ ಕೆಲವರು ಕಲ್ತ್ಬಿಟ್ಟಿರ್ತಾರೆ, ಅವರು ಕೂಡ ನೋಡ್ತಾರೆ ಇಲ್ಲ ಅಂತಲ್ಲ. ಆಮೇಲೆ ನಾನು ಸೀರೆಗಳಿಗೆ ಹಾಕೋದನ್ನು ಡೈರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ. ಈಗಲೂ ಕೂಡ ನಾನು ಒಂದು ಸೀರೆಗೆ ಹಾಕಬೇಕು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸಿಂಪಲ್ ಕುಚ್ಚನ್ನೇ ಕಟ್ತೀನಿ. ಅದಕ್ಕೂ ಮುಂಚೆ ನಾನು ಇವತ್ತಿನ ಕ್ಲಾಸಲ್ಲಿ ಒಂದು ಸಿಂಪಲ್ಲಾಗಿ ನಿಮ್ಗೆ ಅಕಸ್ಮಾತ್ ಸ್ಟಾರ್ಟಿಂಗು ನನಗೇನು ಬರ್ತಿಲ್ಲ, ತುಂಬ ಜನ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀರಾ ಫೋಟೋಗಳನ್ನ, ನಾನು ಇನ್ನು ಒಂದು ಇವತ್ತಿಂದ ಏನು ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರನ್ನು ಲಾಸ್ಟ್ ಎಂಡಲ್ಲಿ ಅಥವಾ ಮಧ್ಯದಲ್ಲಿ ಎಲ್ಲಾನ ಹಾಕಿರ್ತೀನಿ, ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಆ ನಂಬರ್ಗೆ ನೀವೇನು ಹಾಕಿರ್ತೀರಾ ಅದರ ಫೋಟೋನ ನಾನು ಕಳಿಸಿ, ತೊಂದರೆ ಇಲ್ಲ, ನಾನು ನೋಡಿಬಿಟ್ಟು ನಾನು ಮಾರ್ಕ್ ಮಾಡ್ತೀನಿ ಅಥವಾ ಹೇಳ್ತೀನಿ ವಾಯ್ಸ್ ಮೆಸೇಜನ್ನು ನಾನು ಕಳಿಸ್ತೀನಿ, ಆಯಿತಾ. ಈಗ ನಾನು ಇಲ್ಲೂ ಕೂಡ ನಾನು 7 ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವುದೇ ಡಿಸೈನ್ ಮಾಡಿ 7 ಎಳೆ ಪರ್ಫೆಕ್ಟ್ ಅಂತ ಹೇಳ್ತೀನಿ ನಾನು. 7 ಎಳೆ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ಸು. ಫಸ್ಟು ಸ್ಟಾರ್ಟಿಂಗ್ ಏನು ಮಾಡಬೇಕಾಗತ್ತೆ, ಹಿಂಗೆ ಸುತ್ತಾದಮೇಲೆ ನೀವು ಗಂಟು ಹಾಕೋದನ್ನು ಮರಿಬೇಡಿ ನೋಡಿ. ಈ ಥರ ಹಿಂಗೆ ಇಟ್ಕೊಂಡು ಈ ಥರ ಒಂದು 2 ರೌಂಡು 3 ರೌಂಡು ಹಾಕ್ಬಿಟ್ಟು, ಇದೇನು ಡಿಸೈನಪ್ಪ ಅಂತ ಅಂದರೆ, ಏನು ಬೀಡ್ಸ್ ಹಾಕ್ತಲೇ ಸ್ಟಾರ್ಟಿಂಗು ನಿಮ್ಮ ಸೀರೆಗೆ ನೀವೇ ಹಾಕ್ಕೊಬೋದು, ತೊಂದರೆ ಇಲ್ಲ. ಇಲ್ಲಿ ನಾವು ಮನೆಗಳನ್ನು ಅಂದರೆ ಬ್ಲಾಕ್ ಅಂತ ಏನು ಕರಿತೀವಿ, ಬ್ಲಾಕ್ ಅನ್ನೋದು ಯಾವುದನ್ನ ಅಂದರೆ 1, 2 ಈ ಥರ ಬ್ಲಾಕ್ ಅಂತ 1, 2, 3, 4 ಇದೆಯಲ್ಲ, ಇದನ್ನು 1 ರಿಂದ 1ಕ್ಕೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಬ್ಲಾಕ್ ಅಂತ ಕರಿತೀವಿ, ಸರಿನಾ. ಇದನ್ನು ಅಂಥದನ್ನು ನಾವೇನು ಮಾಡಬೇಕಾಗತ್ತೆ ನೋಡಿ, ಫಸ್ಟು ಸ್ಟಾರ್ಟಿಂಗ್ 2 ಸಲ ಯಾವುದೇ ಕುಚ್ಚನ್ನು ಹಾಕಿ ನೀವು 2 ಸಲ ಏನು ಮಾಡಿ ಲಾಕನ್ನು ಮಾಡ್ಕೊಳ್ಳಿ ನೋಡಿ. ಬ್ಯಾಕಲ್ಲಿ ಈ ಥರ ಬಂದಿರುತ್ತೆ, ಫ್ರಂಟಲ್ಲಿ ಈ ಥರ ಬಂದಿರುತ್ತೆ. 2 ಸಲ ನೋಡಿ ಬ್ಯಾಕಲ್ಲಿ ನಾನು ಲಾಕನ್ನು ಮಾಡಿದ್ದೀನಿ. ಈಗ ಏನು ಮಾಡೋಣ ಈ ಡಿಸೈನ್ಗೆ, ಇದು ಬಂದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೋಸ್ಕರ ಈ ಡಿಸೈನ್ ಆಗಿರೋದ್ರಿಂದ ನೀವು 4, 4, 4 ಪ್ರತಿಯೊಂದು 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿ, 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿ. ಅಂದರೆ ಯಾವುದು ಇದನ್ನು ಈಗ ಕೆಲವಕ್ಕೆಲ್ಲ 3, 4 ಹಾಕಬೇಕಾಗತ್ತೆ, ಕೆಲವಕ್ಕೆ 5, 4 ಹಾಕಬೇಕಾಗತ್ತೆ, ಆದರೆ ಈ ಡಿಸೈನ್ಗೆ 4, 4. ಅವಾಗೇನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಮತ್ತು ಮನೆಗಳು ಬ್ಲಾಕ್ ಅಂತ ಏನಂತೀವಿ, ಕೆಲವೊಂದು ಸಲ ನಾವೇ ಈಗ ಹಾಕಿದ್ರು ಕೂಡ ಕೆಲವೊಂದು ಏನು ಮಾಡಿರ್ತೀವಿ, ತಪ್ಪನ್ನು ಮಾಡಿಬಿಟ್ಟಿರ್ತೀವಿ, ಯಾವುದೋ ಮಾತಾಡಿಕೊಂಡು ಏನಾದರೂ. ಈ ಥರ ಈ ಡಿಸೈನ್ಗೆ ಅಥವಾ ನೀವು ಈ ಡಿಸೈನ್ ಮಾಡೋದಕ್ಕೆ ಏನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ 4, 4 ಫುಲ್ ಸೀರೆ ಈ ಥರ 4 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಚೈನ್ ನೋಡಿ. 1, 2, 3, 4 ಚೈನ್ ಹಾಕಾದ್ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಥರ ಕ್ರೋಷಾ ನೀಡಲ್ಸ್ ಏನಿದೆ ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಂಬಿಡಿ, ಸರಿನಾ. ಇದೇ ಥರ ಫುಲ್ಲು ಸ್ಯಾರಿ ಫುಲ್ಲು ಇದೇ ಥರ ಹೋಗ್ಬೇಕಾಗತ್ತೆ ನೋಡಿ. 4 ನೀವು ಕೌಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಹಾಕೋದಕ್ಕೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ನಿಮಗೆ ಸಿಗುತ್ತೆ. ನೀವೇನಾದರೂ ಅಕಸ್ಮಾತ್ ಉಲ್ಟಾ ತಗೊಂಡು ಈ ಡಿಸೈನ್ ಇನ್ನೊಂದು ಏನಪ್ಪ ಅಂದರೆ, ನೀವು ನಾನು ಹೇಳೋದು ಮತ್ತೆ ನೀವು ಉಲ್ಟಾಯಿಂದ ತೊಗೊಂಬಂದರೆ, ಸೀರೆ ಉಲ್ಟಾ ಇಟ್ಕೊಂಡು ತೊಗೊಂಬಂದರೆ ನೀವು ದಾರ ಕಟ್ ಮಾಡೋ ಅಷ್ಟೇ ಇಲ್ಲ, ಈ ಕಡೆಯಿಂದ ಹೋಗ್ತೀವಿ ಆ ಕಡೆಯಿಂದ ಹಾಕೊಂಬರ್ಬೋದು, ಆದರೆ ಇಲ್ಲಿ ನಾನು ಕಟ್ ಮಾಡೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಕೆಲವು ಡಿಸೈನ್ಸಲ್ಲಿ ನಾನು ಮಾಡೋದನ್ನು ಆ ಥರ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. 4, 4 ಎಲ್ಲೂ ಕೂಡ ಮಿಸ್ ಆಗಲ್ಲ ಈ ಥರ ಆದರೆ. ಮತ್ತು ಕುಚ್ಚ ಹಾಕೋದಲ್ಲಿ, ಮನೆ ಆರ್ಚ್ ಹಾಕೋದಲ್ಲಿ ಆ ಥರ ಎಲ್ಲ ಏನೂ ಆಗಲ್ಲ. ಸೀರೆ ಫುಲ್ಲು ಇದೇ ಥರ 4, 4, 4 ಸಿಂಗಲ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಸೀರೆ ಫುಲ್ಲು ಹೋಗ್ಬಿಡಿ ನೋಡಿ ಈ ಥರ ನೋಡಿ. ನಾನು ಇನ್ನೊಂದು ಸ್ವಲ್ಪ ದೂರ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು
ಎಳ್ಕಣ ತರ ಮಾಡಬೇಡಿ ನೋಡಿ, ಎಲ್ಲೂ ಎಳ್ಕೊಂಡಿಲ್ಲ, ಫ್ರಿಲ್ ತರ ಬಂದಿಲ್ಲ, ಲೂಸಾಗಿ ಅಂದರೆ ನಾರ್ಮಲ್ ಆಗಿ ಲೂಸ್ ಆಗಿ ಹಾಕಿ ಟೈಟ್ ಆಗಿ ಹಾಕ್ಬಿಟ್ಟು. ಮತ್ತೆ ಕೆಲವರು ಈಗ ತೋರಿಸ್ತೀನಿ ನೋಡಿ, ಕೆಲವ್ರು ಏನು ಮಾಡ್ತಿದ್ದೀರಾ ಗೊತ್ತಾ, ಕೆಲವರು ಕಳಿಸ್ತಿದ್ದೀರಾ ನನಗೆ ನೋಡಿ, ಈ ಥರ ಮಾಡಿಬಿಟ್ಟು ಕ್ರೋಷಾ ನೀಡಲ್ಸನ್ನು ಯಾವ ಥರ ಇಟ್ಕೊತೀರಾ ಅಂದರೆ ನೋಡಿ, ಈ ಥರ ಇಟ್ಕೊತೀರ, ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ತೀರ, ಇಲ್ಲಿಗೆ ಹಾಕ್ತೀರ, ಇದಿರೋದು ಇಲ್ಲಿ, ಇಲ್ಲಿ ನೀವು ಹಾಕೋದು ಇಲ್ಲಿ, ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ, ನಿಮ್ಮ ಮುಂದೆನೇ ತೋರಿಸ್ತೀನಿ. ಹಿಂಗೆ ಮಾಡ್ತೀರ, ಅವಾಗೇನಾಯಿತು ಇಲ್ಲಿ ಆಲ್ರೆಡಿ ನೋಡಿ ಒಂಚೂರು ಲೂಸ್ ಉನ್ಸ್ತು ನೋಡಿ, ಇಲ್ಲಿ ಲೂಸ್ ಉನ್ಸ್ತು, ಉಬ್ಗಂತು ನೋಡ್ತಾ ಇರ್ಬೋದು ಇಲ್ಲಿ ಉಬ್ಗಂತು. ಹಂಗಾಗಿ ದಯವಿಟ್ಟು ಕ್ರೋಷಾ ನೀಡಲ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ದಯವಿಟ್ಟು ಹಾಕಿ ನೋಡಿ. ಈಗ ನಂದು ಈಗ ಓಪನ್ ಮಾಡ್ತಾ ಇದ್ದೀನಿ, ಕ್ರಾಸ್ ಆಗಿ ಬಂದ್ಬಿಡುತ್ತದು. ಮಾಡಿಬಿಟ್ಟು ನೋಡಿ, ಈಗ ನಾನು ಹಾಕ್ತಾ ಇದ್ದೀನಿ, ನಾ ಎಲ್ಲಿಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಒಂಚೂರು ಮುಂದಕ್ಕೆ ಹೋಯ್ತದು ನೋಡು, ಇಲ್ಲಿ ಓಲಿರೋದು, ಇಲ್ಲಿ ಓಲೈತೆ, ನಾನು ಈಗ ಇಲ್ಲಿಗೆ ಹಾಕ್ಕೊಂಡೆ. ಕರೆಕ್ಟಾಗಿ ಏನೂ ಉಬ್ಗಣ್ದಂಗೆ ಬರಬೇಕು ಅಂದರೆ, ಇದು ಫ್ರಿಲ್ ಬರ್ದಂಗೆ ನೀಟಾಗಿ ಬರಬೇಕು ಅಂದರೆ ಆ ಥರ ಹಾಕ್ಕೊಳ್ಳಿ, ಎಳೆಯೋಕ್ಕೆಲ್ಲ ಹೋಗಬೇಡಿ ಸರಿನಾ. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಕ್ರೋಷಾ ನೀಡಲ್ಸನ್ನು ಹಿಂಗೆ ಇಟ್ಕೊಬೇಕು, ಹಿಂಗೆ ಇಟ್ಕೊಬಾರ್ದು ಯಾವತ್ತು, ಹಿಂಗೆ ಇಟ್ಕೊಬೇಕು ಸರಿನಾ. ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನಂಗೆ ಸಾಕು ಇಷ್ಟು ತೋರಿಸೋದಕ್ಕೆ. ನೀವು ಸೀರೆ ಫುಲ್ಲು ಹಾಕ್ಕೊಳ್ಳಿ ಅಥವಾ ಕ್ಯಾಟ್ಲಾಕ್ ಮಾಡೋದಕ್ಕೆ, ಇದು ಈಗಲೇ ತಕ್ಷಣಕ್ಕೆ ಕ್ಯಾಟ್ಲಾಕ್ ಎಲ್ಲ ಮಾಡೋಕ್ಕೋಗ್ಬೇಡಿ, ಇದನ್ನ ಹಿಂಗೆ ಇಟ್ಕೊಂಡಿರ್ರಿ. ಕಲಿಬೇಕಾದ್ರೆ ನೀವು ಕ್ಯಾಟ್ಲಾಕ್ ಮಾಡೋದಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗುತ್ತೆ ನೋಡಿ. ಇಷ್ಟಾದಮೇಲೆ ನೀವು ಲಾಸ್ಟಲ್ಲಿ ಒಂದು ಎರಡು ಸಲ ನೋಡಿ, ಈ ಥರ ಎರಡು ಸಲ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ದಾರವನ್ನು ಕಟ್ ಮಾಡಿಕೊಂಡು ಈ ಥರ ಎಳೆದು ಬಿಟ್ಬಿಡಿ ನೋಡಿ, ಇದಾಯಿತು. ಈಗ ಮತ್ತೆ ನಾನೇನು ಮಾಡ್ತೀನಿ, ಅದೇ ನಾನು ಈ ಕಡೆಯಿಂದ ಅಕಸ್ಮಾತ್ ಉಲ್ಟಾ ತಿರುಗಿಸ್ಕೊಂಡು ನಾನು ಹೇಳ್ತೀನಿ ನೋಡಿ. ಈ ಕಡೆಯಿಂದ ಏನಾದರೂ ನಾವು ಉಲ್ಟಾ ಸೀರೆಯಿಂದ ಜಿಗ್ಜಾಗ್ ಮಾಡಿರ್ತೀವಲ್ಲ, ಹಂಗೆ ಒಳಗಡೆಯಿಂದ ಇಲ್ಲಿಗೆ ಹಾಕ್ಕೊಂಡು ಹೋಗಿದ್ರೆ ಈಗೇನು ಮಾಡ್ಬೋದಾಗಿತ್ತು ಗೊತ್ತಾ, ಇಲ್ಲಿಂದ ನೇರಕ್ಕೆ ಹಿಂಗೆ ಬಂದಿರೋದು, ಸೀದಾಯಿಂದ ಬಂದಿರೋದು. ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಡಿಸೈನ್ಗಳಲ್ಲಿ ಆ ಮೆಥಡನ್ನು ಕೂಡ ತೋರಿಸ್ತೀನಿ ನೋಡಿ. ಈಗ ಮತ್ತೆ ತಗೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತೆ ನೀವೇನು ಮಾಡಬೇಕಾಗತ್ತೆ, ಲಾಕ್ ಮಾಡಲೇಬೇಕು. ಎರಡು ಸಲ ಲಾಕ್ ಮಾಡಿ, ಲಾಕ್ ಮಾಡಾದಮೇಲೆ ಫಸ್ಟ್ ಬ್ಲಾಕ್ ಇದನ್ನು ಒಂದು ನೋಡಿ, ಇದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಬ್ಲಾಕ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಮತ್ತೆ ನಾವು ನಾಲ್ಕು ಸಿಂಗಲ್ ಚೈನ್ಗಳನ್ನು ಹಾಕ್ಕೊಂಡು ಎಲ್ಲ ಲೇಯರು ಬರೋ ಥರ ನೋಡ್ಕೊಳ್ಳಿ. ನಾಲ್ಕು ಸಿಂಗಲ್ ಚೈನ್ ಹಾಕ್ಕೊಂಡು ಈ ಏನು ಇದೆಯೋ ಇದಕ್ಕೆ ಇಲ್ಲಿ ಮತ್ತೆ ಲಾಕನ್ನು ಮಾಡ್ಕೊಂಬಿಡಿ. ಮಾಡ್ಕೊಂಡ್ಮೇಲೆ ಈಗ ನಾವು ಎಲ್ಲ ಎಳೆಗಳ ದಾರನೂ ಬರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಈಗ ಏನು ಮಾಡಬೇಕು, ನೀವು ತ್ರಿಬಲ್ ಕ್ರೋಷ ಬೇಕಾದರೂ ಮಾಡ್ಕೊಬೋದು, ಡಬಲ್ ಕ್ರೋಷ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಡಬಲ್ ಕ್ರೋಷನೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಎಳೆಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಫಸ್ಟು ಕ್ರೋಷಾ ನೀಡಿದ ಮೇಲೆ ಒಂದು ಸಲ ದಾರವನ್ನು ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಈ ಏನು ಇದಿರುತ್ತೆ ಈ ಮನೆ ಇದನ್ನು ಬಿಟ್ಬಿಡಿ. ಈ ಮನೆಗೆ ಈ ಮನೆ ಒಳಗಡೆ ನೋಡಿ, ಈ ಬ್ಲಾಕ್ ಒಳಗಡೆ ಹಿಂಗೆ ಹೋಗಿ ಮತ್ತೆ ಆ ಕ್ರೋಷಾ ನೀಡಲ್ಸಿಂದ ದಾರವನ್ನು ತೆಗೆದುಕೊಂಬನ್ನಿ. ಮಿನಿಮಮ್ ಇಷ್ಟು ಎಳ್ಕೊಬೇಕು ನೀವು ನೋಡಿ. ಈ ನನಗೇನು ಒಂದು ಮುಕ್ಕಾಲು ಭಾಗದಷ್ಟು ಎಳ್ಕೊಬೇಕಾಗತ್ತೆ. ಎರಡರಲ್ಲೊಂದು ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಬೇಕಾಗತ್ತೆ. ಮತ್ತೆ ನಾವು ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ. ಈ ಥರ 12 ರಿಂದ 14 ಕಂಬಗಳ ಮುಕ್ಕಾಲು ಎಳ್ಕೊಳ್ಳಿ. ಮತ್ತೆ ಕಂಬ ಅಂತ ಕರಿತೀವಿ ಇದನ್ನು, ಕಂಬ ಅಂತ ಕರಿತೀವಿ ನೋಡಿ. ಇದು ಕಂಬ ಅಂತ ಕರಿತೀವಿ ನೋಡಿ. ಈ ಥರ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೀವು. ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ಇದರೊಳಗೆ ಮತ್ತೆ ನಾವೇನು ಮಾಡಬೇಕಾಗತ್ತೆ ನೋಡಿ, ಮುಕ್ಕಾಲು ಭಾಗ ಇಷ್ಟು ಎಳ್ಕೊಬೇಕಾಗತ್ತೆ ನೀವು. ಕ್ರೋಷ್ ಇಲ್ಲಿ ಲೂಸ್ ಬಿಟ್ಕೊಂಡು ಸ್ವಲ್ಪ ಎಳೆದ್ರೆ ಬರುತ್ತದು ನೋಡಿ. ಈ ಥರ ನೀವು ಕಂಬ ಹಾಕೋದನ್ನು ಕರೆಕ್ಟಾಗಿ ಕಲೀರಿ. ಮತ್ತು ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಅದೇ ಹೋಲಲ್ಲಿ ನೀವು ಹೋಗ್ಬಿಟ್ಟು ಮುಕ್ಕಾಲು ಭಾಗವನ್ನು ಎಳೀರಿ.
ಆಮೇಲೆ ಎರಡರಲ್ಲೊಂದು ಎರಡರಲ್ಲೊಂದು, ಇದು ಡಬಲ್ ಕ್ರೋಶ್ ಆಗಿರೋದ್ರಿಂದ ನೋಡಿ ನೀಟಾಗಿ ಒಂದು ಕಂಬಗಳ ಲೆಂತ್ ಅಂತ ಏನಿರುತ್ತೆ ಅದು ಸೇಮ್ ಬರಬೇಕು. ಈ ಥರ ಮಾಡ್ಕೊಳ್ಳಿ. ಇದನ್ನು ಬಂದು ಇದಕ್ಕೂ ಒಂದು 250-300 rupees ನೀವು ಆರಾಮಾಗಿ ತಗೊಬೋದು, ಅಥವಾ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಕಲಿಬೋದು. ನೋಡಿ ಈ ಥರ ಕ್ರೋಶ, ಇದು ಇದನ್ನು ಫಸ್ಟು ನೀವು ಕಂಬ ಹಾಕೋದನ್ನು ನೀಟಾಗಿ ಕಲ್ತ್ಕೊಳ್ರಿ. ಎಳಿಬೇಕು ನೀವು, ಈ ಒಂದೇ ಸಮ ಬರೋ ಥರ ನೋಡ್ಕೊಬೇಕಾಗತ್ತೆ ಕಂಬಗಳನ್ನು. ನೋಡಿ ಈ ರೀತಿ ಎಲ್ಲ ಕಂಬಗಳ ಲೆಂತ್ ಒಂದು ಜಾಸ್ತಿ ಒಂದು ಕಡಿಮೆ ಆ ಥರ ಬರಬೇಡಿ. ಒಂದು ಅರ್ಧ ಆದಮೇಲೆ ನಮ್ಮ ಬೆರಳು ಮತ್ತು ಈ ಬೆರಳನ್ನು ಸಹಾಯ ತೆಗೆದುಕೊಂಡು ಇದರಲ್ಲಿ ಹಿಂಗೆ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಸ್ವಲ್ಪ ಹಿಂಗೆ ಓಲ್ ಬಿಟ್ಕೊಂಡು ಆವಾಗ ಹಿಂಗೆ ಹಾಕ್ತಾ ಹೋಗಿ ನೀವು ಎಳೆಯೋದಕ್ಕೆ ಈಸಿ ಆಗುತ್ತೆ. ಕಂಬಗಳ ಲೆಂತನ್ನು ನಾವು ನೋಡಿ ಎಷ್ಟು ಬೇಕಾದ್ರೂ ಹಂಗೆ ಇಟ್ಕೊಂಡಾಗ ಗ್ರಿಪ್ ಅಂತ ನಮಗೆ ಸಿಗುತ್ತೆ. ನೋಡಿ ನೀವು ಕೌಂಟ್ ಮಾಡ್ಕೊಬೋದು, ಇಲ್ಲ ಅಂದರೆ ನಾವು ಇದಕ್ಕೇನು ಬೀಡ್ಸ್ ಬೇಕಾದರೆ ಬೇಕಾದ್ರೆ ನೀವು ಬೀಡ್ಸ್ ಕೂಡ ಹಾಕ್ಕೊಬೋದು. ಇಲ್ಲಿ ಮೇಲ್ಗಡೆ ಬೀಡ್ಸ್ ಕೂಡ ಹಾಕ್ಕೊಬೋದು. ನನಗೇನು ಹಾಕಿ ನಿಮಗೆ ತೋರಿಸ್ತಾ ಇಲ್ಲ. ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನೋಡಿ ಹಿಂಗೆ ಮಾಡಿಕೊಂಡು ಫುಲ್ಲು ಆರ್ ಥರ ಬರಬೇಕದು. ಫುಲ್ಲು ಸ್ಯಾರಿ ಏನು ನಾವು ಮಾಡಿದ್ದೀವಿ ಆ ಥರ ನೋಡ್ಕೊಳ್ಳಿ. ನೋಡಿ ಹಿಂಗೆ ಹಾಕ್ಕೊತಾ ಬನ್ನಿ, ಇಲ್ಲಿ ನೋಡ್ಬೋದು. ಹಿಂಗೊಂದ್ಸಲ ಹಿಂಗೆ ಅನ್ನಿ, ನಿಮಗೆ ಗೊತ್ತಾಗುತ್ತೆ. ಇದು ಬಂದು ಮುಕ್ಕಾಲು, ಇನ್ನು ಒಂದು 2-3 ಆರ್ಚ್ಗಳನ್ನು ನಾವು ಇದಕ್ಕೆ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸಾಮಾನ್ಯ ನಾನು ಏನು ನಾನು ಬೊಟ್ಟಿಕ್ಕಿಗೆ ಓದ್ತೀನಿ ರಶ್ಮಿ ಹತ್ರ, ಆಲ್ಮೋಸ್ಟ್ ಇದೇ ಡಿಸೈನೇ ಇರುತ್ತೆ ಎಲ್ಲ ಸೀರೆಗಳಿಗೂ ಕೂಡ. ಅವರು ಕೆಲವರೆಲ್ಲ ಒಂದು 350 rupees 400 rupees ಹಾಕ್ಬಿಡಿ ಅಂತ ಹೇಳಿರ್ತಾರೆ, ಹಂಗಾಗಿ ಎಲ್ಲರೂ ಕೂಡ ಇದೇ ಡಿಸೈನೇ ಹಾಕ್ಕೊಟ್ಬಿಟ್ಟಿರ್ತಾರೆ. ಸುಮಾರು ಎಷ್ಟು ಅಂದರೆ ಒಂದು 2-3 hours ಹಾಕ್ಬಿಡ್ಬೋದು. ಇದನ್ನು ಮನೆ ಹಾಕದೆ ಒಂದು ಇದಷ್ಟೇ. ನೋಡಿ ಇದಾಯಿತು, ನೋಡಿ ಎಷ್ಟು ನೀಟಾಗಿ ಬಂತು. ಇಲ್ಲಿ ಏನು ನಾವು ಇದನ್ನು ಕಂಬಗಳಲ್ಲಿ ಅಂತಾನೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಆರ್ಚು ಫುಲ್ಲು ಆರ್ಚು ಕರೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ. ನೆಕ್ಸ್ಟು ನಾವು ನೆಕ್ಸ್ಟ್ ಬ್ಲಾಕಿಗೆ ಕುಚ್ಚನ್ನು ಕಟ್ಟಬೇಕಲ್ವಾ, ಮತ್ತೆ 4 ಹಾಕ್ಕೊಳ್ಳಿ. ಹಾಕ್ಕೊಂಡು ಇದೇನಿರುತ್ತೋ ಇದಕ್ಕೆ ನಾವು ಲಾಕನ್ನು ಮಾಡ್ಕೊಬೇಕು. ಸೇಮ್ ಮೆಥೆಡು ಫ್ರೆಂಡ್ಸ್, ಎಲ್ಲೂ ಒಂಚೂರು ಕೂಡ ಚೇಂಜ್ ಇರಲ್ಲ, ಆದಷ್ಟು ಎಳೆಗಳು ಫುಲ್ಲು ಬರೋ ಥರ ನೋಡ್ಕೊಳ್ಳಿ. ಆಯಿತಾ, ನೋಡಿ ಈ ಥರ ತುಂಬ ಈಸಿಯಾಗಿ ನೀವು ಹಾಕ್ಬೋದು. ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿಕೊಂಡು ಕ್ರೋಶ ನೀಳಿಸ್ಮೇಲೆ ಅಕಸ್ಮಾತ್ ನಿಮ್ಗೆ ಅನ್ನಿಸ್ತಾ ಇತ್ತು, ನನಗೇನು ಅನ್ನಿಸ್ತಾ ಇಲ್ಲ ಇಲ್ಲಿ ಒಂಥರ ಜಾಸ್ತಿ ಆಯಿತು ಕಡಿಮೆ ಆಯಿತು ಆ ಥರ ಅನಿಸಿದ್ರೆ ಮಾತ್ರ ನೀವೇನು ಮಾಡಿ ಇಲ್ಲಿಗೆ ಒಂದು ಸಿಂಗಲ್ ಚೈನ್ ಹಾಕ್ಕೊಬೋದು. ನನಗೆ ಬೇಕು ಅಂತ ಅನಿಸಿಲ್ಲ, ನಿಮಗೆ ಗೊತ್ತಾಗಲಿನ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ. ನೋಡಿ ಈಗ ಏನು ಮಾಡ್ಬೋದು, ನೋಡಿ ಮತ್ತೆ ಕ್ರೋಶ ನೀಡಲ್ಸಲ್ಲಿ ಈ ಥರ ಆ ಬ್ಲಾಕಲ್ಲಿ ಹೋಗ್ಬಿಟ್ಟು ನೀವು ಫುಲ್ಲು ಎಳ್ಕೊಬೇಕು. ಕ್ರೋಶ ನೀಡಲ್ಸಲ್ಲಿ ಹಿಂಗೆ ಎಳೆದಾಗ ಬರುತ್ತದೋ ನೀವು ಚಿಕ್ಕದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಕರೆಕ್ಟಾಗಿ ನಮ್ದು ಏನು ಈ ಲೆಂತ್ ಇದೆ ಈ ಲೆಂತ್ ಬರೋ ಥರ ಕಂಬಗಳನ್ನು ನೀವು ಎಳ್ಕೊಬೇಕಾಗುತ್ತೆ. ನೋಡಿ ಫಸ್ಟು ಸ್ಟಾರ್ಟಿಂಗ್ ಏನೇನೇ ಈ ಥರ ಮಾಡ್ಕೊತಾ ಬಂದ್ಬಿಡಿ. ಜಾಸ್ತಿ ಟೈಟಾಗಿ ಇಟ್ಕೊಂಡ್ರೂ ಕೂಡ ಗ್ರಿಪ್ ಸಿಗಲ್ಲ ನಮಗೆ, ಸ್ವಲ್ಪ ಲೂಸನ್ನಂಗೆ ಇಟ್ಕೊತಾ ಹೋಗ್ಬೇಕು. ಇಲ್ಲೆಲ್ಲ ಸೀರೆ ಇಟ್ಕೊಬೇಡ್ರಿ, ನೋಡಿ ಇಲ್ಲೇ ಇಟ್ಕೊಬೇಕು ನೀವು. ಇಲ್ಲಿ ಇಟ್ಕೊಂಡಾಗಲೇ ನನಗೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸುತ್ತೆ, ಇಲ್ಲ ಅಂದರೆ ಒಂಥರ ಹಾಕೋದಕ್ಕೆ ಕಷ್ಟ ಅನಿಸುತ್ತೆ ನನಗೆ. ನಾನು ಇಲ್ಲಿ ಇಟ್ಕೊಂಡೆ ಯಾವಾಗಲೂ. ನೋಡಿ ಈ ರೀತಿ ಹಾಕ್ಕೊತಾ ಹೋಗ್ಬಿಡ್ತೀನಿ. ನೋಡಿ ಈ ಥರ ಕಂಬಗಳನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಆದಮೇಲೆ ನೀವೇನು ಮಾಡಿ ಈ ಏನು ಹಾಕಿರ್ತೀವಿ ಆರ್ಚು ಅದರ ಮೇಲೆ ಇಟ್ಕೊಂಡಾಗ ತುಂಬ ಫಾಸ್ಟಾಗಿ ನೀವು ಕುಚ್ಚನ್ನು ಹಾಕ್ಬೋದು. ಮತ್ತು ಲೆಂತ್ ಮೇಯ್ನ್ ಏನಪ್ಪ ಅಂದರೆ ಲೆಂತನ್ನು ಎಳೆಯೋದಕ್ಕೆ ಈಸಿ ಆಗುತ್ತೆ ಈ ಥರ ಇಟ್ಕೊಳೋದ್ರೆ. ಅಕಸ್ಮಾತ್ ನಿಮಗೆ ಸ್ಪೇಸ್ ಇಲ್ಲ ಅನಿಸಿದ್ರೆ ಒಂದು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ನೀವು ಈ ಡಿಸೈನ್ ಮಾಡೋದಕ್ಕೆ 7 ಬೇಕಾದ್ರೂ ತೊಗೊಬೋದು, 8 ಬೇಕಾದ್ರೂ ತೊಗೊಬೋದು, 6 ಮಾತ್ರ ಬೇಡ, ತುಂಬ ಸಣ್ಣ ಅನಿಸ್ಬಿಡುತ್ತೆ. ಹಂಗಾಗಿ ನಾನು ಇಲ್ಲಿ ತೊಗೊಂಡಿರೋದು 7.
ಇನ್ನೊಂದು ಹಾಕಿ ನೋಡ್ತೀನಿ, ಆಮೇಲೆ ಬೇಕಾದರೆ ಹಾಕೋಣ. ನೋಡಿ, ಹಿಂಗೆ ನೋಡ್ಕೊಳ್ಳಿ ಒಂದ್ಸಲ, ಸಾಕು ಅನಿಸಿದ್ರೆ ಹಿಂಗೊಂದ್ಸಲ ನೀವು ಟೆಸ್ಟ್ ಮಾಡಬೇಕು ಕರೆಕ್ಟಾಗಿದೆಯಾ ಇಲ್ವ ಅಂತ. ಓಕೆ ಅನಿಸಿದ್ರೆ ನೋಡಿ, ಓಕೆ ಅನಿಸಿದ್ರೆ ಆವಾಗ ಏನಿದಿರುತ್ತೋ ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ. ತುಂಬ ಈಸಿ ಫ್ರೆಂಡ್ಸ್. ಲಾಸ್ಟ್ಗೆ ಹೋಗ್ಬಿಟ್ಟು ನಾ ಲಾಸ್ಟಲ್ಲೂ ಅಷ್ಟೇನೇ, ಲಾಸ್ಟ್ಗೆ ಹೋಗ್ಬಿಟ್ಟು ಎರಡು ಸಲ ಹಾಕ್ಬಿಟ್ಟು ನೀವು ಲಾಕನ್ನು ಮಾಡಿದ್ರೆ ಆಯಿತು. ನೋಡಿ, ಈ ಥರ ಫುಲ್ಲು ಸೀರೆ ಇದೇ ಥರ ಹಾಕ್ಕೊಂಡೋಗಿ ಇಲ್ಲಿಗೆ ಬಂದು ಕುಚ್ಚು ಬರುತ್ತೆ. ನಾನೇನು ಕುಚ್ಚು ಹಾಕಿ ತೋರಿಸಿದ್ದೀನಿ ಆ ಥರ ಬರುತ್ತೆ. ತುಂಬ ಈಸಿಯಾಗಿ ನೀವು ಈ ಡಿಸೈನನ್ನು ಕಲಿಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಒಂದು ನಾರ್ಮಲ್ಲಾಗಿ ಯಾವುದೇ ಒಂದು ನಿಮ್ಮ ಕನ್ಫ್ಯೂಸ್ ಇಲ್ದಲೆ, ಅಂದರೆ ನಾಲ್ಕು 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 ಎಲ್ಲವನ್ನು ಕೂಡ ನಾಲ್ಕು ನಾಲ್ಕು ಹಾಕ್ಕೊಂಡು ಈಗ ಎಲ್ಲಿಗೆ ನೀವು ಈ ಮನೆಗೆ ಯಾವ ರೀತಿ ಒಂದು ಸ್ಕಿಪ್ ಮಾಡಿಬಿಟ್ಟು ಈ ಮನೆಗೆ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿ ಫುಲ್ಲು ಆರ್ಚ್ ಬರುತ್ತೆ, ಇಲ್ಲಿಗೆ ಇದು ಲೈನ್ಸ್ಗಳು ಬರುತ್ತೆ, ಆ ಥರ ಮಾಡ್ಕೊಂಡೋಗಿ ಸೀರೆ ಫುಲ್ಲು ಈ ಥರ ಮಾಡಿದ್ರೆ ಎಲ್ಲೂ ಕೂಡ ಫ್ರಿಲ್ ಥರ ಬರೋದಾಗಿರ್ಬೋದು ಆ ಥರ ಬರೋಲ್ಲ. ನಾವೇನು ಆ ಮೆಥಡನ್ನು ಯೂಸ್ ಮಾಡಿದ್ರೆ, ಇಲ್ಲಾಂದರೆ ಟೈಟು ಮಾಡಬೇಡಿ ಜಾಸ್ತಿ, ಲೂಸು ಮಾಡಬೇಡಿ, ಮೀಡಿಯಮ್ ಆಗಿ ಹಾಕ್ಕೊಂಡೋಗಿ. ಇವತ್ತಿನ ಕ್ಲಾಸ್ ಇದಾಗಿತ್ತು, ಸೀರೆ ಫುಲ್ಲು ಇದನ್ನೇ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾಳೆ ಬೇರೆದು ಸ್ಯಾರಿಗೆ ಕುಚ್ಚಾಕೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.